ಹಲೋ ಫ್ರೆಂಡ್ಸ್, ಸುಮಧುರ ಕಿಚನ್ಗೆ ಸ್ವಾಗತ. ಈ ದಿನ ನಾನು ನುಗ್ಗೆ ಸೊಪ್ಪಿನ ಅಡೈ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನುಗ್ಗೆ ಸೊಪ್ಪಿನಲ್ಲಿ ತುಂಬನೇ ಮೆಡಿಸಿನಲ್ ವ್ಯಾಲ್ಯೂ ಇದೆ. ಈ ನುಗ್ಗೆ ಸೊಪ್ಪಿನಲ್ಲಿ ಸಾಂಬಾರು ಮಾಡ್ಬೋದು, ಬಸ್ಸಾಂಬಾರು ಮಾಡ್ಬೋದು, ಮತ್ತು ಪಕೋಡ ಮಾಡ್ಬೋದು, ಬೋಂಡ ಮಾಡ್ಬೋದು, ನುಗ್ಗೆ ಸೊಪ್ಪಿನ ದೋಸೆ ಮಾಡ್ಬೋದು, ಮತ್ತು ನುಗ್ಗೆ ಸೊಪ್ಪಿನ ಕರಿ, ದಾಲು ಎಲ್ಲ ಮಾಡ್ಬೋದು. ತುಂಬ ವೆರೈಟಿ ಅಡುಗೆಗಳು ಮಾಡ್ಬೋದು, ಅಂದರೆ ತುಂಬನೇ ಆರೋಗ್ಯಕ್ಕೆ ಒಳ್ಳೆಯದು. ಇದಕ್ಕೆ ಬೇಕಾಗುವಂಥ ಇಂಗ್ರೀಡಿಯೆಂಟ್ಸ್ ನೋಡೋಣ. ಮೊದಲಿಗೆ ಒಂದು ಕಪ್ ದೋಸೆ ಅಕ್ಕಿ ತೊಗೋಬೇಕು. ಒಂದು ಕಪ್ ದೋಸೆ ಅಕ್ಕಿ, ಮತ್ತು 2 ಟೇಬಲ್ಸ್ಪೂನಷ್ಟು ತೊಗರಿಬೇಳೆ, 2 ಟೇಬಲ್ಸ್ಪೂನಷ್ಟು ಕಡಲೆಬೇಳೆ, 1 ಮೆಣಸಿನ್ಕಾಯಿ 1/2 ತೊಗೊಂಡಿದ್ದೀನಿ, ಮತ್ತು ಕರಿಬೇವಿನ ಸೊಪ್ಪು 2 ಎಸಳಷ್ಟು ಬಿಡಿಸಿಟ್ಕೊಂಡಿದ್ದೀನಿ ತೊಳೆದು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಕೊಬ್ಬರಿ ನಾನು ಇದನ್ನು ಪುಡಿ ಮಾಡಿಟ್ಕೊಂಡಿದ್ದೀನಿ ಮಿಕ್ಸಿಗೆ ಹಾಕಿ. ನೀವು ಕಾಯಿ ತುರಿನಾದರೂ ಹಾಕ್ಬೋದು ಅಥವಾ ಪೀಸ್ ಮಾಡಿನಾದರೂ ಹಾಕ್ಬೋದು. 1 ¼ ಕಪ್ನಷ್ಟು ಹಾಕಬೇಕಾಗುತ್ತೆ. ಮತ್ತು ನುಗ್ಗೆ ಸೊಪ್ಪು ಇದನ್ನು ಚೆನ್ನಾಗಿ ಬಿಡಿಸಿ ಈ ರೀತಿ ತೊಳೆದಿಟ್ಕೊಂಡಿದ್ದೀನಿ. ಇದನ್ನು ಹಚ್ಚಿ ಸಹ ಹಾಕ್ಕೋಬೋದು, ಹಾಗೇನೂ ಹಾಕ್ಕೊಳ್ಬೋದು. ಇದು ಎಳೆ ಸೊಪ್ಪಿದೆ, ಅದರಿಂದ ನಾನು ಹಾಗೆ ಹಾಕ್ಕೊಂಡಿದ್ದೀನಿ. ಈಗ ಮಾಡೋ ವಿಧಾನ ಹೇಗೆ ಅಂತ ನೋಡೋಣ. ಮೊದಲಿಗೆ ನಾವು ಈ ಅಕ್ಕಿ ಮತ್ತು ಕಡಲೆಬೇಳೆ, ತೊಗರಿಬೇಳೆ ಈ ಮೂರನ್ನು ಹಾಕಿ ತೊಳೆದಿಟ್ಕೋಬೇಕು. ತೊಳೆದ್ಬಿಟ್ಟು ಇದಕ್ಕೆ 1 ಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು ಮತ್ತು 1 ¼ ಟೇಬಲ್ಸ್ಪೂನಷ್ಟು ಇಂಗು, ನಾನು ಆಗಲೇ ಹೇಳಲಿಲ್ಲ, ಇದು ಹಾಕ್ಕೊಳ್ಬೇಕು ತುಂಬ ರುಚಿಯಾಗಿರುತ್ತೆ. 1 ¼ ಟೇಬಲ್ಸ್ಪೂನಷ್ಟು ಹಿಂಗು ಹಾಕಿ 3-4 ಹವರ್ ನೆನೆಸಿಡಬೇಕು. ನಾನು ಮೊದಲೇ ನಾನು ನೆನೆಸಿಟ್ಕೊಂಡಿದ್ದೀನಿ, ತೋರಿಸ್ಬೇಕಾಗತ್ತೆ ಅಂತ ನೋಡಿ. ಈ ರೀತಿ ಚೆನ್ನಾಗಿ ನೆಂದಿದೆ, 3-4 ಹವರ್ ನೆಂದಿದೆ ನೋಡಿ, ಚೆನ್ನಾಗಿದೆ ಅಲ್ಲ, ಚೆನ್ನಾಗಿ ನೆಂದಿದೆ ಬೆಳೆ ಎಲ್ಲ. ನಾವು ಇದನ್ನು ಓವರ್ ನೈಟ್ ಸಹ ನೆನೆಸಿಡ್ಬೋದು, ನಮಗೆ ಬೆಳಗ್ಗೆ ಮಾಡಬೇಕು ಅಂತಂದರೆ, ಅಥವಾ ನಮ್ಗೆ ಟೈಮ್ ಇದ್ದರೆ ಮಧ್ಯಾಹ್ನ ಮಾಡ್ಕೊಳ್ತೀವಿ ಅಂತಂದರೆ ಬೆಳಗ್ಗೆ ನೆನೆಸಿಟ್ಬಿಟ್ಟು 1-4 ಹವರು ನೆನೆಸಿಟ್ರು ನಡೆಯುತ್ತೆ. ಮತ್ತು ನಾವು ಅಕ್ಕಿನ ಒಂದು ಕ್ರಿಸ್ಪಿನೆಸ್ ಜಾಸ್ತಿ ಬರಬೇಕು ಅಂತಂದರೆ ಅಕ್ಕಿ ಜಾಸ್ತಿ ಹಾಕೋಬೇಕಾಗುತ್ತೆ, ಅಥವಾ ನಮಗೆ ಸಾಫ್ಟ್ ಬೇಕು ನಮಗೆ ಇದು ಅಂತಂದರೆ ಬೇಳೆಗಳನ್ನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು. ನಮ್ಮ ಪ್ರಪೋರ್ಷನ್ ನಮ್ಮ ರುಚಿಗೆ ತಕ್ಕನಂಗೆ ಅದು ಬಿಟ್ಟಿದ್ದು. ಇದಕ್ಕೆ ನಾನು ಉಪ್ಪು ಹಾಕಿ ಗಟ್ಟಿಯಾಗಿ ರುಬ್ಕೊಳ್ತೀನಿ. ಅದಕ್ಕೆ ನಾನು ಕಡಿಮೆ ನೀರು ಹಾಕಿದ್ದೀನಿ, ಜಾಸ್ತಿ ನೀರು ಹಾಕಿದ್ರೆ ದೋಸೆ ಬ್ಯಾಟರ್ ಥರ ಆಗಿಬಿಡುತ್ತೆ, ನಾವು ದೋಸೆ ಬ್ಯಾಟರ್ ಅಷ್ಟು ರುಬ್ಬಾರ್ದು, ಸ್ವಲ್ಪ ಗಟ್ಟಿಯಾಗಿ ರುಬ್ಕೋಬೇಕು. ಇದನ್ನು ನಾನೀಗ ರುಬ್ಕೊಳ್ತೀನಿ ನೋಡಿ, ಈಗ ಚೆನ್ನಾಗಿ ರುಬ್ಕೊಂಡಿದ್ದೀನಿ. ಈ ಕನ್ಸಿಸ್ಟೆನ್ಸಿಗೆ ರುಬ್ಕೋಬೇಕು ನೋಡಿ, ಇಷ್ಟಿರಬೇಕು, ಇಷ್ಟಿದ್ರೆ ಸಾಕು, ತುಂಬ ಮೆತ್ತವಾಗಿ ರುಬ್ಬಾರ್ದು. ನುಗ್ಗೆ ಸೊಪ್ಪು ಇಷ್ಟೊಂದು ಈಗ ಇದಕ್ಕೆ ನುಗ್ಗೆ ಸೊಪ್ಪು ಹಾಕ್ಕೊಳ್ಳೋಣ. ಇದಕ್ಕೆ ತುಂಬ ಜಾಸ್ತಿನೂ ನುಗ್ಗೆ ಸೊಪ್ಪು ಬಳಸ್ಬೋದು, ತುಂಬಾ ರುಚಿಯಾಗಿರುತ್ತೆ ನೋಡಿ, ಜಾಸ್ತಿನೇ ಹಾಕ್ತಾ ಇದ್ದೀನಿ ನಾನು. ಮತ್ತೆ ಕಾಯಿ ತುರಿ ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಹೆಂಚು ನಾನು ಬಿಸಿಗಿಟ್ಕೊಳ್ತೀನಿ. ಈಗ ಹೆಂಚು ಬಿಸಿಯಾಗಿದೆ, ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ನಾವು ನಾನ್ ಸ್ಟಿಕ್ ತವ ಆಗಿರೋದ್ರಿಂದ ಎಣ್ಣೆ ಬಳಸ್ತಿದ್ರು ನಡೆಯುತ್ತೆ, ಎಣ್ಣೆ ಬದಲು ಬೆಣ್ಣೆ, ತುಪ್ಪ ಅಥವಾ ಯಾವುದಾದ್ರೂ ಬಳಸ್ಬೋದು ನೋಡಿ. ಈ ಒಂದು ಬಟ್ಲಲ್ಲಿ ಈ ರೀತಿ ನೀರು ತಗೋಬೇಕು, ನೀರು ತಗೊಂಡು ಸ್ವಲ್ಪ ಕೈ ತೇವ ಮಾಡ್ಕೋಬೇಕು, ತೇವ ಮಾಡಿಕೊಂಡು ಸ್ವಲ್ಪ ತಗೋಬೇಕು. ಈಗ ಸ್ವಲ್ಪ ತಗೊಂಡು ನಾವು ಹೆಂಚ್ ಮೇಲೆ ಹಾಕ್ಕೋಬೇಕು. ಸ್ವಲ್ಪ ರೊಟ್ಟಿ ಟೈಪೇ ಬರುತ್ತೆ ಇದು, ಸ್ವಲ್ಪ ನಿಧಾನವಾಗಿ ಈ ರೀತಿ ತಟ್ಕೋಬೇಕು. ಸ್ವಲ್ಪ ನಿಮಗೆ ತೆಳುವಾಗಬೇಕಾದ್ರೂ ತಟ್ಕೋಬೋದು, ಇದು ಸ್ವಲ್ಪ ಮಂದವಾಗಿದ್ದರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ. ಕೈಗೆ ಅಂಟ್ಕೊಬಾರ್ದು ಅಂದ್ಬಿಟ್ಟು ಇದು ಸ್ವಲ್ಪ ನೀರು ಬಟ್ಲಲ್ಲಿ ಇಟ್ಕೊಂಡು ಈ ರೀತಿ ತಟ್ಕೋಬೇಕು, ಸ್ವಲ್ಪ ಮಂದವಾಗಿದ್ದರೆ ಚೆನ್ನಾಗಿರುತ್ತೆ ನೋಡಿ. ಈಗ ತಟ್ಟಿದಾಗಿದೆ, ನಾನು ಈ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೆ ತಟ್ಟಿದ್ದೀನಿ. ಮಧ್ಯೆ ಸ್ವಲ್ಪ ಹೋಲ್ ಮಾಡ್ಕೋಬೇಕು, ಯಾಕೆಂದರೆ ಇದು ಚೆನ್ನಾಗಿ ಸುತ್ತ ಎಲ್ಲ ಕಡೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬೇಯುತ್ತೆ. ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಈಗ ನಾನು ಮೀಡಿಯಂ ಫ್ಲೇಮ್ ಇಡ್ತಾ ಇದ್ದೀನಿ, ಮೀಡಿಯಂ ಫ್ಲೇಮ್ ಇಟ್ಬಿಟ್ಟು ನೋಡಿ ಈಗ ಒಂದು 2-3 ನಿಮಿಷ ನಾವು ಮುಚ್ಚಿಡಬೇಕು. ಈಗ ಒಂದು 2-3 ನಿಮಿಷ ಆಗಿದೆ ನೋಡಿ, ಇದೆಲ್ಲ ಚೆನ್ನಾಗಿ ಕೆಂಪಗಾಗಿದೆ. ಈಗ ಇದನ್ನು
ಈ ಸೈಡ್ ಬೇಯಿಸ್ಕೊಳ್ಳೋಣ. ನೋಡಿ ಈ ರೀತಿ ಚೆನ್ನಾಗಿ ನಾವು ಪ್ರೆಸ್ ಮಾಡಿ ಮಾಡಿ ಬೇಯಿಸ್ಕೋಬೇಕು. ಈಗೇನ್ ಲಿಡ್ ಏನು ಮುಚ್ಚಬೇಕಾಗಿಲ್ಲ, ಹೀಗೆ ಬೇಯಿಸ್ಕೋಬೇಕು. ಈ ಇದು ಸ್ವಲ್ಪ ರೊಟ್ಟಿ ಟೈಪೇ ಬರುತ್ತೆ, ಅಂದರೆ ಸ್ವಲ್ಪ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ತುಂಬಾ ರುಚಿಯಾಗಿರುತ್ತೆ. ನುಗ್ಗೆ ಸೊಪ್ಪಂತೂ ಸಿಹಿಯಾಗಿರುತ್ತೆ. ಇದ್ರ ಜೊತೆಗೆ ನಾವು ಸಾಂಬಾರ್ ತೊಗೋಬೋದು, ಉಪ್ಪಿನಕಾಯಿ ತೊಗೋಬೋದು, ಅಥವಾ ಮಜ್ಜಿಗೆ ಮೆಣಸಿನ್ಕಾಯಿ ತೊಗೋಬೋದು, ಅಥವಾ ಕಾಯಿ ಚಟ್ನಿ ತೊಗೋಬೋದು. ನಾವು ಯಾವುದು ಬೇಡ ಅಂತಂದರೆ ಬೆಲ್ಲದ ಜೊತೆ ಸಹ ತೊಗೋಬೋದು. ಬೆಲ್ಲನೂ ಯಾವುದು ಇಷ್ಟಪಡಲ್ಲ ಅಂತಂದರೆ ಬರೀ ಬೆಣ್ಣೆ ಹಾಕ್ಕೊಂಡು ಸಹ ಹಾಗೇ ತಿನ್ಬೋದು, ಅಷ್ಟು ರುಚಿಯಾಗಿರುತ್ತೆ. ಇದೊಂದು ಬ್ರೇಕ್ಫಾಸ್ಟ್ ರೆಸಿಪಿ, ಬೆಳಗ್ಗೆ ಮಕ್ಕಳಿಗೆ ದೊಡ್ಡವರಿಂದ ಹಿಡಿದು ಎಲ್ಲರೂ ಇಷ್ಟಪಟ್ಟು ತಿಂತಾರೆ, ಅಥವಾ ಸಂಜೆ ಟೈಮ್ ಬೇಕಾದರೂ ಮಾಡ್ಕೋಬೋದು. ನೋಡಿ ಈಗ ಒಂದು ನಿಮಿಷ ಬೆಂದಿದೆ, ಇನ್ನೂ ಒಂದು 2 ನಿಮಿಷ ಬೇಯಿಸ್ಬೇಕಾಗುತ್ತೆ. ಒಂದು 2 ನಿಮಿಷ ಬೇಯಿಸೋಣ. ನೋಡಿ ಈಗ ಒಂದು 2-3 ನಿಮಿಷ ಚೆನ್ನಾಗಿ ಬೆಂದಿದೆ. ನಾನು ಇದನ್ನು ಪ್ರೆಸ್ ಮಾಡ್ಕೊಂಡು ಚೆನ್ನಾಗಿ ಬೇಯಿಸಿದ್ದೀನಿ. ಇಷ್ಟು ಬೆಂದರೆ ಸಾಕು, ಪ್ಲೇಟ್ ಹಾಕೊಳ್ತಾ ಇದ್ದೀನಿ. ಮತ್ತು ಇದೇ ರೀತಿ ಇನ್ನೊಂದು ರೊಟ್ಟಿನೂ ಮಾಡ್ಕೊಳ್ಳೋಣ. ನಾವು ಮತ್ತೆ ಇದೇ ರೀತಿ ಮಾಡ್ಕೋಬೇಕಾದ್ರೆ ನೋಡಿ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು, ಸ್ಟವ್ ಮಾತ್ರ ಮೀಡಿಯಂ ಫ್ಲೇಮಲ್ಲಿ ಇಟ್ಕೋಬೇಕು. ಈಗ ಕೈ ತೇವ ಹೀಗೆ ಮಾಡಿಕೊಂಡು ಮತ್ತೆ ಸ್ವಲ್ಪ ಹಿಟ್ಟು ತಗೊಂಡು ತಟ್ಕೋಬೇಕಾಗುತ್ತೆ. ಇದೇ ರೀತಿ ಇದನ್ನು ಮಾಡ್ಕೊಳ್ತೀನಿ. ಈಗ ರೆಡಿಯಾಗಿದೆ. ಈಗ ನೋಡಿ ರುಚಿಕರವಾದ ಅಡೆ ರೆಸಿಪಿ ರೆಡಿಯಾಗಿದೆ. ಇದಕ್ಕೆ ನಾನು ಬೆಣ್ಣೆ ಹಾಕ್ತಾ ಇದ್ದೀನಿ, ಹಾಗೇನೂ ತಿನ್ಬೋದು ಅಥವಾ ಕಾಯಿ ಚಟ್ನಿ ಜೊತೆನಾದರೂ ತಿನ್ಬೋದು, ತುಂಬಾ ರುಚಿಯಾಗಿರುತ್ತೆ. ಇದೇ ರೀತಿ ನೀವು ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ ನೋಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಸುಮಧುರ ಕಿಚನ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.